ಉಳ್ಳವರಿಗೆ ಅಷ್ಟೇನ ಪೊಲೀಸ್ ಠಾಣೆಗಳು ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಉಳ್ಳವ್ರಿಗೆ ಅಷ್ಟೇನ ಪೊಲೀಸ್ ಠಾಣೆಗಳು, ಬಡವ್ರಿಗಲ್ವಾ, ಹಳ್ಳಿ ಭಾಗದಲ್ಲಿರೋರ್ಗಲ್ವಾ ಅನ್ನುವಂಥ ಪ್ರಶ್ನೆ ಆಗಾಗ್ಗೆ ನಮಗೆ ಮೂಡ್ತಾ ಇರುತ್ತೆ. ಆದರೆ ಇಲ್ಲೊಂದು ಪರಿಸ್ಥಿತಿ ಅದೇ ರೀತಿ ಆಗಿದೆ. ರೈತರ ಪಂಪ್ ಸೆಟ್ಗಳು ಕಳ್ತನ ಜಾಸ್ತಿ ಆಗ್ತಾ ಇದೆ. 25ಕ್ಕೂ ಹೆಚ್ಚು ಕೊಳವೆ ಬಾವಿಯಲ್ಲಿ ಸರಣಿ ಕೇಬಲ್ ಕಳ್ತನ ನಡೀತಾ ಇದ್ರು ಕೂಡ ಕೊಳಾಲ ಪೊಲೀಸ್ ಠಾಣಾ ಪೊಲೀಸರು ಯಾವುದೇ ಇದಕ್ಕೆ ಗಂಭೀರವಾಗಿ ಪ್ರಕರಣವನ್ನ ಕೈಗೆತ್ಕೊಂಡಿಲ್ಲ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಈಗ 25ಕ್ಕೂ ಹೆಚ್ಚು ಅಧಿಕ ಕೊಳವೆ ಬಾವಿಗಳಲ್ಲಿ ಸರಣಿ ಕೇಬಲ್ ಕಳ್ಳತನ ಆಗಿರುವಂಥದ್ದು, 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಕೇಬಲ್ ಮತ್ತು ವೈರ್ ಕಳ್ಳತನ ಆಗಿದೆ ಎನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ವಾಟರ್ ಸಪ್ಲೈ ಮತ್ತು ರೈತರ ಕೊಳವೆ ಬಾವಿಗಳಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಸ್ವಿಚ್ ಆಫ್ ಆಯಿತು. ಕೊಳಾಲ PSI ಮೊಬೈಲ್ ಫೋನ್ ಎಷ್ಟು ಅಂತ ಪಾಪ ರಿಸೀವ್ ಮಾಡಿ ಮಾತಾಡ್ತಾರೆ, ಏನಕ್ಕೆ ಮಾತಾಡಬೇಕು? ಕೊಳಾಲ ಠಾಣೆಯಲ್ಲಿ ತನಿಖೆ ನಡೆಸದೆ ಈಗ ಎಷ್ಟು ಪ್ರಕರಣಗಳು, ಕಳ್ಳತನ ಪ್ರಕರಣಗಳು ಕೈ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬೇಕು ನಮಗೆ, ಮುಖ್ಯವಾಗಿ ಬೇಕಾಗುತ್ತೆ. ಕಾರಿನಲ್ಲಿ ತಡರಾತ್ರಿ ಖತರ್ನಾಕ್ ಕಳ್ಳರು ಬರ್ತಾರೆ, ರೈತರೇ ಹುಷಾರ್ ಅನ್ನುವಂಥ ನಾವು ಹೇಳ್ಬೋದು, ಹುಷಾರ್ 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 ಅಂತ. ಪೊಲೀಸ್ನವರೇ ಯಾವುದೇ ರೀತಿಯಾಗಿ ಗಂಭೀರವಾಗಿ ಪ್ರಕರಣಗಳನ್ನು ತೆಗೆದುಕೊಳ್ಳಲ್ಲ, ಕೈಗೆತ್ಕೊಳ್ಳಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ನಾವು ಹುಷಾರ್ ಅಂತ ಬರೇ ಬ್ರೇಕಿಂಗ್ ಪ್ಲೇಟ್ನಲ್ಲಿ ಹಾಕ್ಬೋದು ಅಷ್ಟೇ, ಹುಷಾರಾಗಿರಿ ಹುಷಾರಾಗಿರಿ ಅಂತ. ಎಷ್ಟು ಹುಷಾರಾಗಿದ್ರು ಕೂಡ ಕಳ್ಳರು ಕಳ್ಳರ ಕೈ ಚಲಕ ನಡೆಯುತ್ತೆ. ತನಿಖೆ ನಡೆಸದ ಹಿನ್ನೆಲೆಯಲ್ಲಿ ದೂರು ನೀಡೋದನ್ನೇ ರೈತಾಪಿ ವರ್ಗ ನಿಲ್ಲಿಸ್ಬಿಟ್ಟಿದ್ದಾರಂತೆ. ಇನ್ನೇನು ಮಾಡ್ತಾರೆ ಪಾಪ, ಎಷ್ಟು ಅಂತ ಹೋಗ್ತಾ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂತಾರೆ. ಈ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂದರೆ ಏನೋ ಒಂಥರ ದೊಡ್ಡ ಮಾತುಕತೆ ಹಳ್ಳಿ ಕಟ್ಟೆಗಳಲ್ಲಿ ನಡೆಯುತ್ತೆ, ಹೇ ಪೊಲೀಸ್ ಸ್ಟೇಷನ್ಗೆ ಹೋದನಂತೆ ಅಂತ. ಅದಕ್ಕೆ ರೈತಾಪಿ ವರ್ಗನೇ ಇದನ್ನು ಕೈ ಬಿಟ್ಟುಬಿಟ್ಟಿದೆ. ಬಿಡಪ್ಪ ಆತ, ಹೋದ್ರೆ ಹೋಗುತ್ತೆ, ಕಳ್ತನ ಆದ್ರಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ಬರ ಅಂತ. ಪೊಲೀಸರು ವಿಫಲತೆ ಇಲ್ಲಿ ಯಾವ ರೀತಿಯಾಗಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಕಳ್ಳತನ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲತೆ ಕಂಡ ಹಿನ್ನೆಲೆಯಲ್ಲಿ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಅಮೋಕ್ ಟಿವಿ ಮುಂದೆ ಬನ್ನಿ ಕೇಳಿಸ್ಕೊಂಬರೋಣ. ನಮ್ಮ ಹೆಸರು ಕಮಲೇಶ್ ಅಂತ ಹೇಳ್ಬಿಟ್ಟು, ಕಮಲೇಶ್ ಅಂತ ಹೇಳಿ, ಕೊಡ್ರಳ್ಳಿ, ಕೊಡಗೆರೆ ತಾಲೂಕು, ಕೊಳಲ ಹೋಬಳಿ. 2 ತಿಂಗಳಿಂದಗಡೆ ಇದೇ ರೀತಿ ಸ್ಟಾರ್ಟರ್ ಹತ್ರ ಮೋಟರ್ ಹತ್ರ ಕಟ್ ಮಾಡಿಬಿಟ್ಟು ಎತ್ಕೊಂಡೋಗಿದ್ರು. ಏನು ಕೇಬಲ್ಲು? ಈಗ ರಾತ್ರಿ ಇದೇ ರೀತಿನೇ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ರ ನೀವು 2 ತಿಂಗಳಿಂದೆ? ಎಲ್ಲಿ ಕೊಟ್ಟಿದ್ರಿ? ಕೊಡಲ್ಲ. ಏನಂದ್ರು ಸರ್? ಅವ್ರು ಏನಿಲ್ಲ, ಕಂಪ್ಲೇಂಟ್ ತಗೊಂಡ್ರು ಅಷ್ಟೇ. ನಿನ್ನೆ ಇದೇ ರೀತಿ ವರ್ಷದಿಂದಗಡೆ 2 ಮೇಕೆ ಬೇರೆ ಹೋಗಿತ್ತು ನಮ್ಮ ಮನೆಯಲ್ಲಿ, ಬೀಗ ಹೊಡಾಕಿ ಮೇಕೆ ಕಳೆದೋಗಿದ್ವಿ. ಅವಾಗಲೂ ಕಂಪ್ಲೇಂಟ್ ಕೊಟ್ವಿ, ಹೋಗಿ ಅವ್ರು ಪೊಲೀಸ್ನವ್ರು ಬಂದು ನೋಡ್ತೀವಿ ಅಂದ್ರು ಬರಲಿಲ್ಲ. ಬಂದು ನೋಡ್ಲಿಲ್ಲ? ಏನು ಮಾಡಲಿಲ್ಲ, ಕೇಬಲ್ದು ನೋಡ್ಲಿಲ್ಲ, ಕೇಬಲ್ದು ನೋಡ್ಲಿಲ್ಲ. ಇದು ಇದು ಸರ್ ರಾತ್ರಿ ಆಗಿದೆ. ಈ ತರ ಸುಮಾರು ಯಾವ ಕಡೆ? ನಮ್ದು 2 ಬೋರಿಂದ ಆಗಿದೆ ಸರ್, 2 ತಿಂಗಳಿಂದ ಹೇಳಿ 2 ಬೋರಲ್ಲೂ ಮಾಡಿದ್ರು, ಇವತ್ತು 1 ಬೋರಲ್ಲಿ ಮಾಡಿದ್ದಾರೆ. ಕೇಬಲ್ ಮಾತ್ರ ತಗೊಂಡು ಹೋಗ್ತಿದ್ರೆ? ಕೇಬಲ್ ಮಾತ್ರ ತಗೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಸ್ಥಳ ಪರಿಶೀಲನೆಗೂ ಬತ್ತಿಲ್ಲ? ಇಲ್ಲ ಸರ್, 15 ದಿನದ ಸೆಕೆಂಡಲ್ಲೇ ಆಗಿದೆ ಅಂತೆ. ಅಲ್ಲಿ ಬಂದು ನೋಡ್ಕೊಳ್ಳೋದ್ರೆ ಇಲ್ಲಿಂದ ನಾವಿನ್ನೂ ಇವತ್ತು ಕಂಪ್ಲೇಂಟ್ ಕೊಟ್ಟಿಲ್ಲ. ಹಿಂದೆ ಕೊಟ್ಟಿರೋ ಕಂಪ್ಲೇಂಟ್ಗೂ ಬಂದಿಲ್ಲ? ಇಲ್ಲ ಸರ್, ಅದನ್ನು ನಮ್ಮ ಮೆಂಬರ್ಗೆ ಹೇಳಿದ್ವಿ, ಅವ್ರು ಕಂಪ್ಲೇಂಟ್ ಹಂಗೆ ಫೋನಲ್ಲಿ ನಾ ಇದು ಮಾಡ್ತೀನಿ ಅಂತ ಕೊಟ್ಟಾರೋ ಬಿಟ್ಟಾರೋ ಅದು ನಮ್ಮ ಮಾಹಿತಿ ಸಿಗುತ್ತೆ. ನಿಮ್ಮ ಹೆಸರು? ಕಮಲೇಶ್ ಅಂತ ಹೇಳಿ ಸರ್. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಮ್ಮ ವರದಿಗಾರ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, 25ಕ್ಕೂ ಅಧಿಕ ಕೊಳವೆ ಬಾವಿಯಲ್ಲಿ ಸರಣಿ ಕೇಬಲ್ ಕಳ್ಳತನ ಆಗಿದೆ ಅನ್ನುವಂಥ ಗಂಭೀರ ಆರೋಪ, ಆದರೆ ಪೊಲೀಸ್ನವ್ರು ಯಾಕೆ ಕೈಚಲ್ಲಿ ಕೂತಿದ್ದಾರೆ ಈ ಪ್ರಕರಣಗಳನ್ನ ಭೇದಿಸ್ತಲೆ ಅಂತ? ಹೌದು ಗಜೇಂದ್ರ, ಇದು ಕೊರಡಿಯ ತಾಲೂಕು ಕೊಳಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಹೌದು ಹೌದು ಗಜೇಂದ್ರ ಅವ್ರು, ಕೇಳಿಸ್ತಾ ಇದೆ. ಹಲೋ ಹಲೋ, ಕೇಳಿಸ್ತಾ ಇದೆ ಗಜೇಂದ್ರ ಅವರೇ? ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ವರದಿಗಾರರು. ಎಸ್ ಮೂರ್ತಿ, ಈಗ 25ಕ್ಕೂ ಹೆಚ್ಚು ಅಧಿಕ ಕೊಳವೆ ಬಾವಿಯಲ್ಲಿ ಸರಣಿ ಕಳ್ಳತನ ಆಗಿದೆ. ಪೊಲೀಸ್ನವರು ಈ ಬಗ್ಗೆ ಪ್ರಕರಣ ನಡೆಸ್ತಲೆ ಯಾಕೆ ಕೈ ಚೆಲ್ಲಿ ಕೂತಿದ್ದಾರೆ? ನಮ್ಮ ಕ್ಯಾಮ್ರಾ ಮುಂದೆಯೂ ಕೂಡ ರೈತರು ಅಳಲನ್ನ ತೋಡ್ಕೊಡ್ತಾ ಇದ್ರು, ಏನು ಇದು ಪ್ರಕರಣ ಅಂತ?
ಹೌದು ಗಜೇಂದ್ರ, ಇದು ಕೊಡಗಿನಿಂದ ದಾಬಸ್ಪೇಟೆಗೆ ಏನು ಸಂಪರ್ಕ ಇದೆ ರಾಜ್ಯ ಹೆದ್ದಾರಿ, ರಾಜ್ಯ ಹೆದ್ದಾರಿ ಸಮೀಪದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 15 ದಿವಸದಿಂದ ಸರಿಸುಮಾರು 25ಕ್ಕೂ ಹೆಚ್ಚು ಕಡೆ ಕೊಳವೆ ಬಾವಿಗಳ ಕೇಬಲ್ ಮತ್ತು ವೈರು ಕಳತನ ನಡೆದಿದೆ. ಕಳತನ ನಡೆದಿದ್ರು ಕೂಡ ಕೊಳಲ ಪೊಲೀಸ್ ಠಾಣೆ ಏನು ಕೊಳಪಾಣೆಯ PSI ಏನಿದ್ದಾರೆ ಮತ್ತೆ ಅಲ್ಲಿ ಬೀಟ್ ಸಿಬ್ಬಂದಿಗಳು ಏನಿದ್ದಾರೆ ತೀರಾ ನಿರ್ಲಕ್ಷ್ಯ ಮಾಡಿದ್ದಾರೆ. ಏನಕ್ಕೆ ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ಸುಮಾರು ಪ್ರಕರಣಗಳು ದಾಖಲಾಗಿದೆ, ಕೆಲವು ಪ್ರಕರಣಗಳು ದಾಖಲಾಗಿಲ್ಲ, ಅಲ್ಲಿ ಪ್ರಕರಣಗಳೇ ದಾಖಲಾಗಿಲ್ಲ. ರೈತರು ದೂರು ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದಾರೆ. ಏನಕ್ಕೆ ಅಂದ್ರೆ ಈ ಹಿಂದೆ ನಡೆದಿರೋ ಪ್ರಕರಣಗಳು ಕೂಡ ಪ್ರಕರಣ ಬೆಳಕಿಗೆ ಅಂದ್ರೆ ತನಿಖೆ ಮಾಡಿ ಅದನ್ನ ಬೇಸುವಲ್ಲಿ ಕೊಳಲ ಪೊಲೀಸರು ವಿಫಲ ಆಗಿದ್ದಾರೆ. ಆ ದೃಷ್ಟಿಯಿಂದ ರೈತರು ಕೂಡ ದೂರು ಕೊಡೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ದೂರು ಕೊಟ್ಟು ಪ್ರಕರಣ ದಾಖಲಾಗಿರುವಂತ ಇವು ಕೂಡ ತನಿಖೆ ನಡೆಸುವಲ್ಲಿ ಮತ್ತೆ ಬೇಸುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ. ವಿಫಲಾಗಿರುವುದರಿಂದ ಮತ್ತೆ ಕಳತನ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದೆ, ಸರಣಿಯಾಗಿ ನಡೀತಾ ಇದೆ. ಸರಣಿಯಾಗಿ ನಡೀತಿದ್ರು ಕೂಡ ಪ್ರಕರಣ ದಾಖಲಾಗಿಲ್ಲ. ಈಗ ನೀವು ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತೆಗೆದುಕೊಂಡು ಬಂದ್ರೆ ಈ ಸುದ್ದಿ ಪ್ರಸಾರ ಆಗ್ತಾ ಇರುವಂತದ್ದು ಏನಾದ್ರೂ ಮಾಹಿತಿ ತಿಳಿಸಿದ್ರ ಮೂರ್ತಿ ಇದ್ರ ಬಗ್ಗೆ? ಹೌದು, ತುಮಕೂರಿನ ಉಪ ಅಧೀಕ್ಷಕರಾದ ಅವರು ಮುನಿಯಪ್ಪ ಅವರು ಗಮನಕ್ಕೆ ತರಂತ ಪ್ರಯತ್ನ ಮಾಡಿದೆ. ಮತ್ತೆ ಅವರು ಏನಿದೆ ಕೊಳಲ PSI ಏನಿದ್ದಾರೆ, PSI ಅವರ ಮೊಬೈಲ್ ಸರ್ಕಾರಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಿನ್ನೆ ಕೂಡ ಸ್ವಿಚ್ ಆಫ್ ಆಗಿದೆ. ಇವತ್ತು ಕೂಡ ಫೋನ್ ಕರೆ ಮಾಡಿದ್ರು ಕೂಡ ಅವರು ಕರೆ ಸ್ವೀಕರಿಸಲ್ಲ. ಗೌರ್ಮೆಂಟ್ ಪಬ್ಲಿಕ್ ರೈತರು ಸಾರ್ವಜನಿಕರು ಯಾರೇ ಕರೆ ಮಾಡಿದ್ರು ಕೂಡ ಕರೆ ಸ್ವೀಕರಿಸಲ್ಲ. ನಿನ್ನೆ ಅವರೇ ಖುದ್ದಾಗಿ ಫೋನ್ ಮಾಡಿದ್ರು, ಫೋನ್ ಮಾಡಿ ಕರೆ ಮಾಡುವಂತ ಪ್ರಯತ್ನ ಮಾಡಿದ್ರು, ಸ್ವಿಚ್ ಆಫ್ ಬಂತು ಫೋನು. ಅದನ್ನ ಅವರೇ ಕೂಡ ಅವರೇ ತನಿಖೆ ನಡೆಸಿ ಪರಿಶೀಲನೆ ನಡೆಸಿ ಅವ್ರ ವಿರುದ್ಧ ಕಟ್ಟುವಂತ ಕ್ರಮ ತಗೋಬೇಕು. ಮತ್ತೆ ಅಲ್ಲಿ ರೈತರಿಗೆ ಆಗ್ತಿರುವಂತ ಸಮಸ್ಯೆನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಇದನ್ನು ಅಲ್ಲ, ಈಗ ಎಷ್ಟು ರೈತರಿಗೆ ಪ್ರಾಬ್ಲಮ್ ಆಗಿದೆ, ಮತ್ತೆ ಇದು ಮರುಕಳಿಸ್ತಾ ಇದೆಯಾ, ಕಳ್ಳತನ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥದ್ದು? ಹೌದು ಗಜೇಂದ್ರ, ಅಲ್ಲಿ ಬರೀ ರೈತರದ್ದು ಬೋರ್ವೆಲ್ ಮಾತ್ರ ಅಲ್ಲ, ಕಳ್ಳರು ಏನ್ ಮಾಡ್ತಾರೆ ಹತ್ರ ಹಗಲೊತ್ತಲ್ಲಿ ಬರ್ತಾರಂತೆ. ಹಗಲೊತ್ತಲ್ಲಿ ನೋಡ್ತಾರೆ, ನೋಡ್ಬಿಟ್ಟು ಸ್ಪಾಟ್ ನೋಡ್ತಾರೆ ರೈತರು ಜಮೀನು. ಮತ್ತೆ ವಾಟರ್ ಸಪ್ಲೈ ಏನಿದೆ, ವಾಟರ್ ಸಪ್ಲೈ ಕೂಡ ಟಾರ್ಗೆಟ್ ಆಗಿದೆ ನೋಡ್ತಾರೆ. ಮತ್ತೆ ರಾತ್ರಿ ಹೋಗೋದು ಟಾರ್ಗೆಟ್ ಮಾಡ್ಬಿಟ್ಟು ಕೇಬಲ್ ಕಳ್ತನ ಮತ್ತೆ ವೈರ್ ಕಳ್ತನ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಒಂದ್ ದಿವಸ, ನಿನ್ನೆ ಒಂದ್ ದಿವಸದಲ್ಲ, ನಿರಂತರವಾಗಿ ಕಳೆದ 20-25 ದಿವಸದಿಂದ ನಿರಂತರವಾಗಿ ನಡೆತಿರುವಂತ ಘಟನೆ ಇದು. ಅದನ್ನ ಕೂಲಂಕುಷವಾಗಿ ಸ್ಟ್ರಿಕ್ಟ್ ಆಗಿ ತನಿಖೆ ನಡೆಸುವಲ್ಲಿ ಮತ್ತೆ ಆ ಕಳ್ತನ ತಡೆಗಟ್ಟುವಲ್ಲಿ ಕೊಳಲ ಪೊಲೀಸರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಸುಮಾರು 25 ಕಡೆ ರೈತರು ಕೊಳವೆ ಬಾವಿ ಮತ್ತೆ ಸರ್ಕಾರಿ ಗ್ರಾಮ ಪಂಚಾಯತಿ ಒಂದು ವಾಟರ್ ಸಪ್ಲೈ ಕೇಬಲ್ ಕಳತನ ಆಗಿರುವಂತ ಘಟನೆ ನಡೆದಿದೆ. ಎಸ್, ಈಗಲಾದ್ರೂ ಫೋನ್ ಎತ್ತಿ ಮಾತಾಡುವಂತದ್ದು ಪ್ರಕರಣಗಳ ಬಗ್ಗೆ ಏನಾದ್ರೂ ಜನಗಳಿಗೆ ತಿಳಿಸುವಂತದ್ ಮಾಡ್ತಾ ಇಲ್ವಾ? ಏನಾದ್ರೂ ಕ್ರಮ ಜರುಗಿಸುವಂತದ್ ಏನಾದ್ರು ಭರವಸೆ ಕೊಟ್ರ ನಿಮ್ ಜೊತೆ ASP ಅವರು? ಇಲ್ಲ ಇಲ್ಲ, ಈಗ ಅವರು ಫೋನ್ ಸ್ವಿಚ್ ಆಫ್ ಆಗಿತ್ತು, ನಿನ್ನೆ ಮಾಡಿದ ಫೋನ್ ಸ್ವಿಚ್ ಆಫ್ ಆಗಿತ್ತು, ಇವತ್ತು ಕೂಡ ಫೋನ್ ತೆಗಿತಲ್ಲ ಸ್ವೀಕರಿಸ್ತಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಏನ್ ಸಮಸ್ಯೆ ಏನಾಗಿದೆ ಅಂತ, ಮೂಲ ಸಮಸ್ಯೆ ಏನು ಫೋನ್ ರಿಸೀವ್ ಮಾಡಿದ್ರೆ ಗೊತ್ತಿಲ್ಲ. ಕೆಲಸದ ಒತ್ತಡ ಜಾಸ್ತಿ ಆಗಿದೆಯಾ, ಕೆಲಸದ ಒತ್ತಡ ಏನಾದ್ರು ಜಾಸ್ತಿ ಆಗಿದೆಯಾ? ಗೊತ್ತಿಲ್ಲ ಗಜೇಂದ್ರ, ಅವರೇ ಅದನ್ನ ಮೇಲಧಿಕಾರಿಗಳಿಗೆ ತನಿಖೆ ನಡೆಸಬೇಕು, ತನಿಖೆ ನಡೆಸಿ ಅವರೇ ಭೇಟಿ ನೀಡಬೇಕು. ಏನು ಮಾನ್ಯ SP ಸಾಹೇಬ್ರ ಏನಿದ್ದಾರೆ, ಅಡಿಷನಲ್ SP ಸಾಹೇಬ್ರ ಇದ್ದಾರೆ, ಅವರೇ ಭೇಟಿ ನೀಡಬೇಕು, ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಪ್ರಯತ್ನ ಮಾಡಬೇಕು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಕೂಡ ಈ ವಿಚಾರವನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ, ಹಾಗೆಯೇ ಅಡಿಷನಲ್ SP ಸಾಹೇಬ್ರಿಗೂ ಕೂಡ ಈ ವಿಚಾರವನ್ನ ಮುಟ್ಟಿಸುವಂತ ಪ್ರಯತ್ನ ನಡೆಸ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ರೈತಾಪಿ ವರ್ಗ ಕಂಗಾಲಾಗಿದ್ದಾರೆ ಕಳ್ಳತನದಿಂದ. ಈ ಕಳ್ಳತನದಿಂದ ಕಂಗಾಲಾಗಿರುವಂತ ರೈತರಿಗೆ ಏನಾದ್ರೂ ನ್ಯಾಯ ಒದಗಿಸ್ಬೇಕು ಅಂದ್ರೆ ಅಲ್ಲಿ ಮೇಲಧಿಕಾರಿಗಳು ಭೇಟಿ ಕೊಡಬೇಕು. ಈ ರೀತಿಯಾಗಿ ಸ್ಥಳೀಯ ಠಾಣೆಗಳೇ ಒಂದು ರೀತಿಯಾಗಿ ಮೈಗಳತನ ತೋರಿಸಿದ್ರೆ ಬಹಳ ಕಷ್ಟ ಆಗುತ್ತೆ. ಪೊಲೀಸ್ನವರು ಯಾವುದೇ ವಿಚಾರಕ್ಕೆ ಬಂದ್ರೆ ಪೊಲೀಸ್ನವರು ಅಂತಾನೆ ಜನ ಹೋಗೋದು, ತಾವೇ ಸ್ಪಂದಿಸ್ಲಿಲ್ಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಈ ಮೂಲಕ ನಾವು ಕೂಡ ಹೇಳ್ತಾ ಇರುವಂತದ್ದು.